ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯ ತಮಟೆ ಕಲಾವಿದರ ಒಕ್ಕೂಟ ತಮಟೆ ಮತ್ತು ಜನಪದರ ಕಲಾವಿದರ ವಿಶೇಷ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಪ್ರತಿಭಟಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ರವಿಶಂಕರ್ ಅವರು ಮಾತನಾಡಿದರು. ಒಂದೇ ಇರೋದು, ಕೊರೋನಾ ಏನು ಈ ಸಾಂಕ್ರಾಮಿಕ ರೋಗ ಬಂದಿದೆಯೋ, ಸುಮಾರು 8 ತಿಂಗಳಿಂದ ತಮಟೆ ಕಲಾವಿದರಿಗೆ ಆಗಲಿ ಬೇರೆ ಜನಪದ ಕಲಾವಿದರಿಗೆ ಆಗಲಿ ಯಾವುದೇ ಕೆಲಸ ಕಾರ್ಯಕ್ರಮಗಳು ಪರ್ಮಿಷನ್ ಇಲ್ಲದ ಕಾರಣ ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯಾದ ತೊಂದರೆಗಳು ಇದ್ದಾವೆ. ಸರ್ಕಾರ ಪ್ರತಿಯೊಬ್ಬ ಯಾರೋ ಈ ಟ್ಯಾಕ್ಸಿ ಚಾಲಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಮತ್ತು ಬೇರೆ ಯಾವ್ಯಾವುದೋ ಒಂದು ಇದರಲ್ಲಿರುವಂಥ ಎಲ್ರಿಗೂ ಏನು ಅನುದಾನ ಅಂತ ಕೊಟ್ಟಿದೆಯೋ, ಆದರೆ ತಮಟೆ ಕಲಾವಿದರಿಗೆ ಮಾತ್ರ ಅದನ್ನು ಪರಿಗಣಿಸಿಲ್ಲ ಸರ್ಕಾರ. ದಯಮಾಡಿ ಸರ್ಕಾರ ಅವರನ್ನು ನಾವು ಕೇಳ್ತಿರೋದಿಷ್ಟೇ, ಪ್ರತಿಯೊಬ್ಬ ಕಲಾವಿದನಿಗೂ ತಮಟೆ ಕಲಾವಿದನಿಗಾಗಿರ್ಬೋದು ಮತ್ತು ಸಾಂಸ್ಕೃತಿಕ ಕಲಾವಿದನಿಗಾಗಿರ್ಬೋದು, ಅವನಿಗೆ ಅನುದಾನ ಏನಿದೆಯೋ, ಸರ್ಕಾರ ಏನು ಆದೇಶ ಹೊರಡಿಸಿದೆಯೋ ಅದು ಕೊಡಬೇಕು. ಮತ್ತು ಎರಡನೇದು, ತಮಟೆ ಕಲಾವಿದನಿಗೆ ಈ ಬೆಂಗಳೂರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಈ ಏನು ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಶ್ಯಕತೆ ಮಾಡಿ ಏನು ಅನುಮತಿ ಕೊಡಬೇಕು. ಮೂರನೇದಾಗಿ, ಪ್ರತಿಯೊಬ್ಬ ಕಲಾವಿದನಿಗೂ 60 ವರ್ಷ ಮೇಲ್ಪಟ್ಟ ತಮಟೆ ಕಲಾವಿದನಿಗಾಗಲಿ ಮತ್ತು ಜಾನಪದ ಕಲಾವಿದರಿಗಾಗಲಿ ಮಾಸಾಸನ ಕೊಡಬೇಕು, ಪ್ರತಿಯೊಂದು ಕಲಾವಿದನಿಗೂ ಅನುದಾನ ಕೊಡಬೇಕು ಅಂತ ನಾವು ಕೇಳಿದ್ದೀವಿ. ಇವತ್ತು ನಾವು ಈ ಬೇಡಿಕೆಯನ್ನು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಕೊಟ್ಟಿದ್ದೀವಿ, ಕೊಡಬೇಕು ಅಂತಲೂ ಕಾಯ್ತಿದ್ದೀವಿ. ಅವ್ರು ಬರಬೇಕು ಅಂತ ಹೇಳಿದ್ದಾರೆ, ಅವ್ರು ಬಂದಮೇಲೆ ಏನೋ ಒಂದು ಅವರು ಸೆಕ್ರೆಟರಿ ಅದನ್ನು ಮನವಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ಹಂಗಾಗಿ ಈ ಪ್ರತಿಭಟನೆನ ಈಗ ನಮಗೆ ಒಂದು ತಾತ್ಕಾಲಿಕವಾಗಿ ಏನೋ ಒಂದು ಅವಶೇಷವಾಗಿ ಒಂದು ಇದ್ರನ್ನ ಮಾತ್ರ ಹೇಳಬಾರ್ದು ದಯಮಾಡಿ. ಹಂಗಾಗಿ ಸರ್ಕಾರ ನಾವು ಕೇಳ್ಕೊಳ್ತಿದ್ದೀವಿ.